ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೆಂತ್ಯ ಪಲಾವ್ ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬೋದು ನಾವು ಇದನ್ನು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫಸ್ಟು ನಾವಿಲ್ಲಿ ಮಸಾಲೆ ರುಬ್ಕೋಬೇಕು. ಅದಕ್ಕೆ ನಾನು ಒಂದು ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತೊಗೊಂಡಿದ್ದೀನಿ. 1/4 ಚಚ್ಚಕ್ಕೆ 3 ಲವಂಗ, 1 7 8 ಹಸಿಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. 1/4 ಇಂಚು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಈಗ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ಲು ನುಣ್ಣಗೆ ಮಾಡ್ಕೋಬೇಕು ಅಂತೇನಿಲ್ಲ. ಈಗ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನೀಗ ಈ ಪಲಾವ್ ಎಲೆ, ಪಲಾವ್ದು ಮರಾಠಿ ಮೊಗ್ಗೆಲ್ಲ ಬರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಚಕ್ಕೆ ಹಾಕೋತಾ ಇದ್ದೀನಿ, ಒಂದು ಚಿಕ್ಕದು 1/2 ಇಂಚು ಬರೋ ಚಕ್ಕೆ ಹಾಕೋತಾ ಇದ್ದೀನಿ. 1 ದಪ್ಪ ಗಾತ್ರದ ಈರುಳ್ಳಿನ ಹಾಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಈಗ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ನಾನು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ನಾನು ಜಾಸ್ತಿ ತೊಗೋಬೇಡಿ, ತುಂಬ ಕಹಿ ಅನಿಸುತ್ತೆ. ಒಂದು ಹಿಡಿ ಗಾತ್ರ ಈ ಥರ ತೊಳೆದ್ಮೇಲೆ ಒಂದು ಮುಷ್ಟಿ ಗಾತ್ರ ಬರಬೇಕು. ಅಷ್ಟನ್ನ ಚೆನ್ನಾಗಿ ಒಂದು 3-4 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನೀಗ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ಮೆಂತ್ಯ ಸೊಪ್ಪು ಕಹಿ ಬಿಟ್ಕೊಳುತ್ತೆ. ಸೊ ಅವಾಗ ನಮಗೆ ಕಹಿ ಅಂತ ಅನ್ಸಲ್ಲ, ಚೆನ್ನಾಗೆ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನೀಗ 1 ಹುಳಿ ಟೊಮೆಟೊ ಬರುತ್ತಲ್ಲ, 1 ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಈಗ ನಾನು ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಈ ಮಸಾಲೆನ ಈಗ ಹಾಕೊತಾ ಇದ್ದೀನಿ. ಈ ರೀತಿ ಹಾಕೊಂಡು ಮಸಾಲೆನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೆ ಹಸಿ ಬಟಾಣಿನೂ ಕೂಡ ಬೇಕಾದ್ರೆ ಹಾಕೋಬೋದು, ನಾನಿಲ್ಲಿ ಹಾಕಿಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಹೋದ್ರೇ ನಮಗೆ ಇದು ಪಲಾವ್ ಆಗಲಿ ಈ ಥರ ಮಸಾಲೆ ಹಾಕಿ ಮಾಡಿರೋ ಐಟಮ್ಸ್ಗಳು ಟೇಸ್ಟ್ ಕೊಡೋದು, ಇಲ್ಲಾಂದರೆ ಹಸಿ ವಾಸನೆ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ವಿಡಿಯೋ ನೋಡೋರೆಲ್ಲ ತಪ್ಪದೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆದ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೋತಾ ಹೋಗುತ್ತೆ. ಈ ಟೈಮಲ್ಲಿ ನೀವು ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ರೈಸ್ ನಿಮಗೆ ಉದುರುದ್ರಾಗುತ್ತೆ. ನೆಕ್ಸ್ಟ್ ಈಗ ನೀರನ್ನ ಹಾಕ್ಕೊಳ್ಳಿ. 1:2 ಕ್ವಾಂಟಿಟಿಲಿ ನೀವು ನೀರು ಹಾಕೋಬೇಕಾಗುತ್ತೆ. ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಅನ್ನ ಉದುರುದ್ರಾಗ ಆಗಬೇಕು ಅಂದರೆ ಸ್ವಲ್ಪ 1 ¼ ಲೋಟ ಅಥವಾ 1/4 ಲೋಟ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಉಪ್ಪು ನಾನು ಇನ್ನೂ ಹಾಕಿಲ್ಲ, ಈಗ ನಾವು ಉಪ್ಪು ಹಾಕ್ತೀನಿ. ಖಾರ ಕಡಿಮೆ ಇದ್ದರೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ನೀವು ನಿಮ್ಮ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು, ಮತ್ತು ಖಾರ ಏನಾರು ಕಡಿಮೆ ಅನಿಸಿದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಈಗ ತಕ್ಷಣ ಲಿಡ್ ಕ್ಲೋಸ್ ಮಾಡಬೇಡಿ, ಸ್ವಲ್ಪ ಕುದಿ ಬರೋವರೆಗೂ ಹಾಗೆ ಬಿಡಿ. ಇನ್ನೇನು ಕುದಿ ಬರ್ತಿದೆ ಅನ್ಬೇಕಾದ್ರೆ ನೀವು ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ತೊಗೊಳ್ಳಿ ಸಾಕು. ಈಗ ನೋಡಿ 1 ವಿಷಲ್ ತೊಗೊಂಡಾದ್ಮೇಲೆ ಈ ರೀತಿ ರೆಡಿ ಆಗಿರುತ್ತೆ. ನೀವು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು, ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.